suspicious of them, do it. Talking about. But kids in Tapakama, which is Tadara. You are two Rajapalara, Karacheri and Kandra. Sarkaravana, Astiramanavanta, Bedrusanta, Kelsavana, you are two martyr. ಏನು ದೂರುದಾರರು ದೂರನ್ನು ಕೊಟ್ಟಿದ್ದಾರೆ ಆ ದೂರು ಇನ್ನೇ ಯಾವುದೇ ಸಂಸ್ಥೆಗೆ ಲೋಕಾಯುಕ್ತಕ್ಕಾಗಲಿ ಅಥವಾ ಬೇರೆ ಸಂಬಂಧಪಟ್ಟಂತಹ ಏಜೆನ್ಸಿಗಳ ಮುಂದೆ ಇವರು ಇವತ್ತೊಂದು ಕೂಡ ದೂರನ್ನು ಕೊಟ್ಟಿಲ್ಲ. ಏಕಾಏಕಿ ರಾಜ್ಯಪಾಲರಿಗೆ ನೇರವಾಗಿ ಕೊಟ್ಬಿಟ್ಟು ತನಿಖೆನೇ ಆಗಿದೆ, ವಿಚಾರಗಳು ಚರ್ಚೆಗೆ ಆಗಿದೆ. ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಅಂತಕ್ಕಂಥ ನಾಳೆ ಎಲ್ಲರನ್ನೂ ಒಂದರ್ಜಿ ಒಬ್ಬೊಬ್ಬರ ಮೇಲೆ ಕೊಡ್ತಾನೆ ಇರ್ತಾರೆ. ಹಾಗಾದ್ರೆ ಎಲ್ರಿಗೂ ಅವ್ರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತಂದ್ರೆ ಯಾವ್ದಾರ ಒಂದು ಸಂಸ್ಥೆಯಿಂದ ತನಿಖೆ ಆಗ್ಬೇಕು, ಲೋಕಾಯುಕ್ತದಿಂದ ಆಗ್ಬೇಕು, ಇಲ್ಲ ಪೊಲೀಸ್ ಇಲಾಖೆಯಿಂದ ಆಗ್ಬೇಕು, ಅಥವಾ ಬೇರೆ ಯಾವುದೇ ಸರ್ಕಾರ ನೇಮಿಸ್ತಕ್ಕಂಥ ಸಂಸ್ಥೆಗಳಿಂದ ತನಿಖೆ ಆಗ್ಬೇಕು. ಆ ತನಿಖೆನಲ್ಲಿ ತಪ್ಪಿತಸ್ಥರು ಅಂತೇಳಿ ಗೊತ್ತಾದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೇಕೇ ವಿನಃ ಇದೊಂದು ರಾಜಕೀಯ ದುರುದ್ದೇಶದಿಂದ ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರು ಏನೋ ಮಾಡಿಬಿಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸಾಧ್ಯವಾಗೋದಿಲ್ಲ. ನ್ಯಾಯಾಲಯ ಇದೆ, ನ್ಯಾಯಾಲಯದಲ್ಲಿ ಎಲ್ಲವನ್ನೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ. ಇವತ್ತು ಎಲ್ಲ ವಿಚಾರವನ್ನ ಕೂಡ ಎಳೆ ಎಳೆಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಹೇಳಿದು, ಪಕ್ಷದ ಅಧ್ಯಕ್ಷರಿಂದ ಹೇಳಿದ್ರು, ಎಲ್ಲರೂ ಕೂಡ ಈ ಮೂಡಾ ಪ್ರಕರಣವನ್ನು ರಾಜ್ಯದ ಜನರಿಗೆ ಸ್ವತಃ ವಿವರಿಸಿದ್ದಾರೆ. ಏನೇನು ಯಾರ್ಯಾರ ಕಾಲದಲ್ಲಿ ಏನೇನಾಗಿದೆ, ಯಾರ್ಯಾರು ಏನೇನು ಮಾಡಿದ್ದಾರೆ, ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಆಗಲಿ ಸರ್ಕಾರದ ಪಾತ್ರ ಆಗಲಿ ಇಲ್ಲ. ಇದು ಬಿಜೆಪಿ ಅವಧಿನಲ್ಲಿ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಅವರ ಜಮೀನು ಕಳ್ಕೊಂಡಿರೋದಕ್ಕೆ ಜಮೀನಿಗೆ ಬದಲಿಯಾಗಿ ನಿವೇಶನಗಳನ್ನು ಕೊಟ್ಟಿದ್ದಾರೆ ಹೊರತು ಇದು ಬೇರೆ ಏನೂ ಅಲ್ಲ. ಇದೊಂದು ದುರುದ್ದೇಶಪೂರ್ವಕ ಒಂದು ಕ್ರಮ. ರಾಜ್ಯಪಾಲರು ತಕ್ಷಣ ಇದನ್ನು ಹಿಂಪಡಿಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ನೋಡಿ, ಅದನ್ನೇ ನಾನು ಹೇಳಿದ್ದು. ಯಾವ್ದಾದ್ರು ಒಂದು ಸಂಸ್ಥೆಯಿಂದ ಇದು ತನಿಖೆ ಆಗ್ಬೇಕು. ಸರ್ಕಾರ, ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರಲ್ಲಿ ಕೇಳಬಂದಂತ ಚರ್ಚೆ ವಿಚಾರವಾಗಿ ಇವತ್ತು ಆಯೋಗವನ್ನು ರಚನೆ ಮಾಡಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ತನಿಖೆಗೆ ಕೊಟ್ಟಿದ್ದಾರೆ. ಸೊ ನಿಷ್ಪಕ್ಷವಾಗಿ ತನಿಖೆ ಆಗ್ತದೆ. ತನಿಖೆ ಆದ್ಮೇಲೆ ಅದರಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂತು ಅಂದ್ರೆ ಸರ್ಕಾರದಿಂದನೋ ಮುಖ್ಯಮಂತ್ರಿಗಳಿಂದನೋ ಏನಾದ್ರು ಲೋಪದೋಷಗಳು, ಖಂಡಿತ ಕ್ರಮ ತಗೊಳಕ್ಕೆ ಅವಕಾಶ ಇದೆ. ಇಲ್ಲಿ ಏನೂ ಇಲ್ಲದೆ ಯಾರೋ ಅರ್ಜಿ ಕೊಟ್ಟರು ಅಂತೇಳಿ ಆ ಅರ್ಜಿನ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿರೋದು ಅದೊಂದು ಸಂವಿಧಾನಕ್ಕೂ ಅಪಮಾನ, ಆಡಳಿತ ವ್ಯವಸ್ಥೆಗೂ ಅಪಮಾನ, ಇದೊಂದು ಹಾಸ್ಯಾಸ್ಪದ. ಇದರಲ್ಲಿ ಬೇರೆ ಏನು ಏನಿದೆ ಅಂತೇಳಿ ನನಗೆ ಕಾಣಿಸ್ತಾ ಇದೆ. ಎಲ್ರು ಕೇಳ್ತಾರೆ ಸೀಟ್ಗೆ ಅರ್ಜಿ ಹಾಕೋಬೇಕು ಅಂತ ಹೇಳಿ, ಎಲ್ರಿಗೂ ಏನಾರ ಮಾಡಿ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಬೇಕು ಅಂತ ಹೇಳಿ ಬಿಜೆಪಿಯವರಿಗೆ ಜೆ ಡಿ ಎಸ್ ಅವ್ರಿಗೆ ಒಂದು ಮೊದಲಿನ ಹೇಳ್ಕೊಂಡು ಬಂತು. ಏನಾದ್ರು 3 ತಿಂಗಳು ಬಿದ್ದೋಯ್ತದೆ ಅಂದ್ರು, 20 ಜನ ಬಂದ್ಬಿಡ್ತಾರೆ ಅಂದ್ರು, 50 ಜನ ಬಂದ್ಬಿಡ್ತಾರೆ ಅಂತಂದ್ರು, ಈಗ 1 ವರ್ಷಗಳು ಕೊಟ್ಟಿದ್ದಾರೆ. ಹೀಗೆ ಏನೇನೋ ಒಂದೊಂದೊಂದೊಂದೊಂದೊಂದೊಂದು ಅವ್ರ ಶಾಸಕರನ್ನ ಅವರ ಸರ್ಕಾರನ ಅವರ ಇದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಅವರ ಒಂದು ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೆಲವರು ಅವಾಗವಾಗ ಈ ಥರ ಡೈಲಾಗ್ಗಳನ್ನ ಬಿಡ್ತಾ ಇರ್ತಾರೆ. ಆ ಡೈಲಾಗ್ಗಳಿಗೆ ಎಷ್ಟು ಮಾನ್ಯತೆ ಇದೆ ಅಂತ ಹೇಳಿ ಗೊತ್ತು ನಿಮಗೆ. ಇವತ್ತು ಹೇಳ್ತಾರೆ, ಮುಂದೂ ಹೋಗ್ತಾ ಇರ್ತಾರೆ. ಯಾವುದು ಕೂಡ ಅವರ ರಾಜಕೀಯ ಜೀವನದಲ್ಲಿ ಯಾವುದು ಕೂಡ ಒಳ್ಳೆದನ್ನ ಹಿಡಿದು ಸಾಧನೆ ಮಾಡಿದಂತಾಗ್ಲಿ, ಅದನ್ನ ನಿರೂಪಣೆ ಮಾಡಿದಂತಾಗ್ಲಿ, ನಿರೂಪಿಸ್ತಕ್ಕಂಥದ್ದಾಗ್ಲಿ ಇವತ್ತೊಂದು ಆಗಿಲ್ಲ. ಸುಳ್ಳು ಅವರ ಜೀವನ, ಸುಳ್ಳಿನಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ವಿರುದ್ಧ ಪ್ರಾಸಿಕ್ಯೂಷನ್ ಕೇಸ್ ದೂರು ಎಲ್ಲ ರಾಜಭವನದಲ್ಲಿ ಆಗಿ ಇದೆ. ಶಶಿಕಲಾ ಜೊತೆ ಯಡಿಯೂರಪ್ಪ ವಿರುದ್ಧ ಮನೆ ಒಪ್ಪು ಕೇಳಿದೆ, ಯಾರ ಮೇಲೂ ಇಲ್ಲ ಸರ್. ಸಿದ್ದರಾಮಯ್ಯ ಅವರ ಮೇಲೂ ಯಾಕೆ ಈ ರೀತಿಯ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ? ಭಾರತೀಯ ಜನತಾ ಪಕ್ಷ ಕಳೆದ 10 ವರ್ಷ 3 ತಿಂಗಳು ಏನು ನರೇಂದ್ರ ಮೋದಿ ಅವರ NDA ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ವಿರೋಧ ಪಕ್ಷವನ್ನ
ವಿರೋಧ ಪಕ್ಷದಲ್ಲಿ ಆಡಳಿತ ನಡೆಸತಕ್ಕಂತ ರಾಜ್ಯಗಳನ್ನ ಅಸ್ಥಿರ ಮಾಡತಕ್ಕಂಥದ್ದು ಮೊದಲಿಂದನೂ ಕೂಡ ನಡ್ಕೊಂಡು ಬಂದಿರ್ತಕ್ಕಂಥ ಅವರು ಇನ್ಕಮ್ ಟ್ಯಾಕ್ಸ್, ಇಡಿ, ಸಿಬಿಐ, ನ್ಯಾಯಾಲಯಗಳು ಮತ್ತು ಇವತ್ತು ರಾಜ್ಯಪಾಲರ ಕಚೇರಿಗಳು ಇವರ ಕೈಬೊಂಬೆ ಆಗಿ, ನರೇಂದ್ರ ಮೋದಿ ಸರ್ಕಾರದ ಕೈಬೊಂಬೆ ಆಗಿ ಕೆಲಸ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ನ್ಯಾಯಾಲಯಗಳು ಕೂಡ ಆದೇಶಗಳನ್ನು ನೋಡಿದಾಗ ಜಸ್ಟಿಸ್ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದು ಕೂಡ ಕೆಲವು ಸಂದರ್ಭಗಳಲ್ಲಿ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಜನ ಕೂಡ ಒಂದು ಕಡೆ ಭ್ರಮ ನಿರ್ಮಿಸಲಾಗುತ್ತೆ.